Hi friends, welcome to my channel. First time nan channel nortta idre subscribe maadkolli friends. Ee video ishta adre ivattondu langa blouse stitch maadana bani. Idu bandu langa 3 meter ide. Nanu serial 2 maadide. Avadu urdira piece idu. Ondu chik langa valdini already. Idu innond langa ready maadbeku. Idu 12 inda 14 kosudu maguge aguthe. Idu length bandu 39 40 inch baruthe. 39 inch extra ee border tagidini nanu. ಇದನ್ನ ತೆಗೆದುಬಿಟ್ಟಿದ್ದೀನಿ ಮೇಲ್ಗಡೆ ಇದ್ದಿದ್ದ ಈ ಬಾರ್ಡರ್ ಇದು ತೆಗೆದುಬಿಟ್ಟಿದ್ದೀನಿ ಇದನ್ನ ಸ್ಲೀವ್ಸ್ಗೆ ಸ್ವಲ್ಪ ಹಾಕ್ತೀನಿ ನಾನು ಇದಕ್ಕೆ ಎಕ್ಸ್ಟ್ರಾ ಪರ್ಪಲ್ ಕಲರಲ್ಲಿ 1 ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಎಂಬ್ರಾಯ್ಡ್ರಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೀವು ಇದಕ್ಕೆ ಲೈನಿಂಗ್ 2 ಮೀಟರ್ ತೊಗೊಂಡಿದ್ದೀನಿ ಲೈನಿಂಗ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಆದರೆ ಇದು ತೆಳ್ಳಗಿದೆ ನೋಡಿ ನೀವೇನು ನೋಡ್ತಾ ಇರ್ಬೋದು ಇದು ತೆಳ್ಳಗಿದೆ ಇದಕ್ಕೆ ಸ್ಯಾಟಿನ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ನಾನು ಕಾಟನ್ ಲೈನಿಂಗೇ ಹಾಕ್ತಾ ಇದ್ದೀನಿ ಹುಡುಗಿ ಸಣ್ಣ ಇದ್ದಾರೆ ಸ್ವಲ್ಪ ದಪ್ಪದಾಗೆ ಕಾಣುತ್ತೆ ಅಗಲಾಗಿ ಕಾಟನ್ ಹಾಕಿದ್ರೆ ನಿಮಗೆ ದಪ್ಪ ಕಾಣಿಸ್ಬಾರ್ದು ಅಂದರೆ ಪಾಲಿಸ್ಟರ್ ಹಾಕಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದು ಯಾವ ರೀತಿ ಇದು ಲಂಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲೆಂತ್ ಎಲ್ಲ ಇನ್ನು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಇದು ಮಾಮೂಲಿ ಇದಕ್ಕೇನು ಸ್ಲೀವ್ಸ್ಗೆ ನಾನು ಬಾರ್ಡರ್ ಮಾತ್ರ ಕೊಡ್ತೀನಿ ಮೇಲೆ ಬಫು ಬಾಹುಬಲಿ ಆ್ಯಂಡ್ಸ್ ಸ್ಟಿಚ್ ಮಾಡೋದು ಈ ರೀತಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಟ್ಕೋಬೋದು ಇದು ಲಾಂಗ್ ಬ್ಲೌಸ್ ಇದು ಲಂಗ ಬ್ಲೌಸ್ ಅಂದರೆ ಚಿಕ್ಕದಾಗಿಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಾನು ಸ್ವಲ್ಪ ಲೆಂತ್ ಬೇಕು ಇದು ಚಿಕ್ಕದಾಗೋಗಿದೆ ಸ್ವಲ್ಪ ಲೆಂತ್ ಬೇಕು ಇದು ಬಂದ್ಬಿಟ್ಟು ನಮಗೆ 17.5 ಇದೆ ನಾನು 20 ಇಂಚಿಗೆ ಇರ್ತೀನಿ ಫ್ರೆಂಡ್ಸ್ ಉದ್ದ ಬೇಕಿದು ಹಂಗೆ ನೀವು ನಿಮ್ಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಉದ್ದ ತಗೊಳ್ಳಿ ಇದು ಬಂದ್ಬಿಟ್ಟು 12 ವರ್ಷದ ಮಕ್ಕಳಿಗೆ ಆರಾಮಾಗುತ್ತೆ ಅಂದರೆ ಸೈಜ್ ಲೆಂತ್ ಆಗ್ಬೋದು ಇದು ಸುತ್ತಳತೆ ಬಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಈ ಹುಡುಗಿ ಸ್ವಲ್ಪ ಸಣ್ಣ ಇದ್ದಾವೆ ಹಂಗಾಗಿ ನೀವು ನೋಡಿ ನಿಮ್ಮ ಹುಡುಗಿ ಎಷ್ಟು ಸೈಜ್ ಇರುತ್ತೆ ಆ ಸೈಜಲ್ಲಿ ತಗೊಳ್ಳಿ ಲೆಂತ್ ಇವಾಗೆಲ್ಲ ಸ್ವಲ್ಪ ತುಂಡನೇ ಹಾಕೊಳ್ಳೋದು ಇದು ಬಂದ್ಬಿಟ್ಟು ಸ್ವಲ್ಪ ಲೆಂತ್ ಇರಲಿ ಅಂತ ಚಿಕ್ಕದಾಗ ಹಾಕೊಳಕ್ಕೆ ಇಷ್ಟಪಡಲ್ಲ ಹುಡುಗಿ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಇರಲಿ ಅಂದ್ಬಿಟ್ಟು ಲೆಂತ್ ಬ್ಲೌಸ್ ಇದು ನೋಡಿ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಆಲ್ರೆಡಿ ನಾನು ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಬಿಡೋಣ ಇಷ್ಟೇ ಇದು ಇವಾಗ ಇದೆಯಲ್ಲ ಇದು ಸುತ್ತಳತೆ ಬಂದ್ಬಿಟ್ಟು ಇಲ್ಲೇ ಇದೆ ಪಕ್ಕ ಸಣ್ಣ ಇರೋದ್ರಿಂದ ನೋಡಿ ನೀವು ಇದು ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು 13.5 ಇದೆ ಸುತ್ತಳತೆ 13.5 ಅಂದರೆ 28 ಇಂಚು ಬರೋದಿಲ್ಲ ಇಲ್ಲಿ ಬಂದ್ಬಿಟ್ಟು ಕೆಳಗಡೆ 11 ಇಂಚ್ ಇದೆ 11 ಅಂದರೆ ಸುತ್ತಳತೆ ಫುಲ್ ತೊಗೊಂಡ್ರೆ 22 ಇಂಚ್ ಬರುತ್ತೆ ಇದು 11 ಅಂದರೆ ಒಂದು ಕಡೆ ತೊಗೊಂಡಿರ್ತೀವಲ್ಲ ಅದು 11 ಈ ಹಿಂದೆ ಮುಂದೆದು ತೊಗೊಂಡ್ರೆ ಸೊ ಸುತ್ತಳತೆ ಫುಲ್ಲು ಬಂದು 11 ಇಂಚ್ ಬರುತ್ತೆ ಇವಾಗ ಇಷ್ಟು ಬಂದಿದೆ ಇವಾಗ ಇಲ್ಲಿ ನೆಕ್ಕದು ನೋಡ್ಕೊಳ್ಳೋಣ ಇಲ್ಲಿ ನೀವು ಅಗಲ ನೋಡಿಕೊಂಡು ಚಿಕ್ಕದು ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು ಇದು 9 ಇದೆ 9 ಅಂದರೆ 4.5 ಬರುತ್ತೆ 9 ಇದೆ ನೆಕ್ಕಿಡ್ತು ಅಂದರೆ 4.5 ಬರುತ್ತೆ ನೋಡಿ 4.5 ಮಾರ್ಕ್ ಮಾಡ್ತೀನಿ ಇದರಲ್ಲಿ ಏನಿಲ್ಲ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೋಬೋದು ಈ ಪಟ್ಟಿ ಸ್ವಲ್ಪ ದೊಡ್ಡದು ಬೇಕು ಅಂದ್ರೂ ನೀವು ದೊಡ್ಡದು ಮಾಡ್ಕೋಬೋದು ಅಷ್ಟರಲ್ಲೇ ಇಟ್ಕೋಬೇಕು ಅಂತೇನಿಲ್ಲ ನಾನು ಸ್ವಲ್ಪ ದೊಡ್ಡದು ಮಾಡ್ತೀನಿ ಪಟ್ಟಿ ನೋಡಿ ಇಷ್ಟಿಕ್ಕಿದ್ದೀನಿ ನೆಕ್ ಬಂದ್ಬಿಟ್ಟು 5 ಇಂಚಿಗೆ ಇಟ್ಕೋತೀನಿ ನೆಕ್ ಬಂದು ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಅದು ನೋಡ್ಕೊಂಡು ಸುಮ್ಮನೆ ಮಾರ್ಕ್ ಮಾಡಿರ್ತೀನಿ ಸ್ಟಿಚ್ ಮಾಡೋದಿಲ್ಲ ಇದು ಬಂದ್ಬಿಟ್ಟು ಹ್ಯಾಂಡ್ಸ್ ಬಂದ್ಬಿಟ್ಟು ನೋಡಿ ಇದು ಒಂಥರ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹ್ಯಾಂಡ್ಸ್ ಬಂದ್ಬಿಟ್ಟು ಇದೊಂಥರ ಬಫ್ ಹ್ಯಾಂಡ್ಸ್ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ಬಾಹುಬಲಿ ಹ್ಯಾಂಡ್ಸ್ ಇಡ್ತಾ ಇದ್ದೀನಿ ಬಂದ್ಬಿಟ್ಟು ಕಂಕುಳು ಹತ್ರ ಬಂದ್ಬಿಟ್ಟು ನೀವು ಈ ಥರನೂ ಅಳತೆ ತೊಗೋಬೋದು ಈ ಥರನೂ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಇರುತ್ತಲ್ಲ ಅಲ್ಲಿಂದ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ನಿಮಗೆ 4 ಇಂಚು ಬರುತ್ತೆ ಇಲ್ಲ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಕೊಟ್ಟೆ ನೀಟಾಗಿ ಎಲ್ಲ ಅವ್ರು ಏನ್ ಚೆಕ್ ಮಾಡಿಲ್ಲ ಪೀಸ್ ಇಕ್ಕೊಂಡ್ರು ಹೇಳಿದ್ನಲ್ಲ 13 ಇದೆ 13 2 ಭಾಗ ಮಾಡ್ಕೋಬೇಕು ಆರೂವರೆ ನಾನು 1 ಇಂಚ್ ಎಕ್ಸ್ಟ್ರಾ ತಗೋತೀನಿ 14 ಇಂಚ್ಗೆ ಹಾಕೋತೀನಿ ಇಲ್ಲಿ ಬಂದ್ಬಿಟ್ಟು 11 ಇಂಚು 11 ಅಂದರೆ 12 ಮಾಡ್ಕೋತೀನಿ 12 ಅಂದರೆ 6 ಇಂಚ್ ಬರುತ್ತೆ 6 ಇಂಚು ಇಲ್ಲಿ ಡಾಟ್ಗೆ ಇಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಾನು ಇದೆಷ್ಟು ತೊಗೊಂಡಿದ್ದೀನೋ ಅಷ್ಟಕ್ಕೇ ಕೆಳಗಡೆನೂ ಮಾರ್ಕ್ ಮಾಡ್ಕೋತೀನಿ 7 ಇಂಚಿಗೆ ಇಲ್ಲಿ ಬಂದ್ಬಿಟ್ಟು ಒಂದು 3 ಇಂಚ್ಗೆ ನಾನು ಓಪನ್ ಇಡ್ತೀನಿ ಡ್ರೆಸ್ಗೆಲ್ಲ ಇಡ್ತೀವಲ್ಲ ಆ ಥರ 3 ಇಂಚ್ಗೆ ಓಪನ್ ಇಡ್ತೀನಿ ಮಾಮೂಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಈ ರೀತಿ ಶೇಪ್ ತೊಗೊಂಡು ಜಾಯಿಂಟ್ ಮಾಡ್ಕೋಬೇಕು
ಇಲ್ವೋ ಸಾರಿ ಇಲ್ಲಿ ಎರಡು ಒಂದು ಇಂಚು ಇಲ್ಲಿ ಡಾಟ್ ಪಾಯಿಂಟ್ ಹಿಡಿಬೇಕು ಇಲ್ಲಿ, ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾ ತೊಗೋತೀನಿ. ಇಲ್ಲಿ ಡಾಟ್ ಪಾಯಿಂಟ್ ಹಿಡಿಬೇಕಲ್ಲ, ಇಲ್ಲಿ ತೊಗೋತೀನಿ. ಡಾಟ್ ಪಾಯಿಂಟಿಗೆ ಬರುತ್ತೆ ಇಲ್ಲಿಗೆ, ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಆಯ್ತಾ, ಡಾಟ್ ಪಾಯಿಂಟ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಟ್ಟೆನ ಬಿಟ್ಕೊಳ್ಳಿ. ಇಷ್ಟೇ ಇದೆ ನಿಮ್ಮ ಹುಡುಗಿ ಎಷ್ಟು ಲೆಂತ್ ಎಷ್ಟು ದಪ್ಪ ಇರ್ತಾರೆ ಅದ್ರ ಮೇಲೆ ಅಳತೆ ತೊಗೊಂಡು ಮಾಡ್ಕೊಳ್ಳಿ. ಇದು ಮಾಮೂಲಿ ನಮ್ಮ ಹುಡುಗಿ ಸೈಜ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಹಿಂದೆನೂ ಅಷ್ಟೇ, ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪಲ್ಲಿ ಮಾಡ್ಕೊಳ್ಳಿ. ನಾನು 3 ಇಂಚು 4 ಇಂಚು ಸ್ಟಿಚಿಂಗೆಲ್ಲ ಸೇರಿಸಿ 4 ಇಂಚು ಇಟ್ಟಿದ್ದೀನಿ. ಇಷ್ಟೇ ಇದು, ಇದು ಕಟ್ ಮಾಡ್ಕೊಂಬಿಡೋಣ. ಇದು ಕಟ್ ಮಾಡೋಲ್ಲ ನಾನು ಆಮೇಲೆ ಕಟ್ ಮಾಡ್ಕೋತೀನಿ ಇದು, ಯಾಕೆಂದರೆ ಅದು ವರ್ಕ್ ಇದೆ. ಹಾಗಾಗಿ ಅಲ್ಲೇ ನಾನು ಕಟ್ ಮಾಡೋಕ್ಕೋಗಲ್ಲ, ನೋಡಿಕೊಂಡು ನಾನು ಕಟ್ ಮಾಡ್ಕೋತೀನಿ. ಇದು ಮಾತ್ರ ಇದೇ ರೀತಿ ಕಟ್ ಮಾಡ್ಕೋತೀನಿ. ಏನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸಾರಿ, ಆ ಮಾರ್ಕಿಗೆ ಕಟ್ ಮಾಡ್ಕೋಬೇಕು. ಇಷ್ಟೇ, ಸ್ವಲ್ಪ ಸೇಫ್ ತೆಗೆಯೋಣ. ಈ ಲಂಗ ಬ್ಲೌಸ್ ಅಂದರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ಕಟಿಂಗ್ ಮಾಡ್ಕೋಬೋದು, ತುಂಬ ಕಷ್ಟ ಏನು ಅನ್ಸಲ್ಲ. ಇದು ಇಷ್ಟೇ ಇದು, ನೀವು ಹ್ಯಾಂಡ್ಸ್ ಬೇಕಂದ್ರೆ ಈ ಬ್ಯಾಟರ್ನ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಇದು ನಾನು ಹೇಳಿದ್ನಲ್ಲ ಬಾಹುಬಲಿ ಹ್ಯಾಂಡ್ಸು, ರೆಡಿ ಮಾಡ್ತೀನಿ, ಸ್ಟಿಚಿಂಗ್ ಮಾಡಿದಾಗ ತೋರಿಸ್ತೀನಿ.